ज्ञान चित्त यार निकल तत्व ज्ञान चित्त आ चित्ती अकार उकार मकार अक्षर त्रयंगार नाद उकारवे बिंदु मकारवे कले त्रिविध के ताई चित्त नाकुंदी ओंकारवेब प्रामुख्यु ओंकारवे अखंड परिपूर्ण सुशुद्ध वीरेश्वर सुशुद्ध वीरेश्वर सुशुद्ध वीरेश्वर नम प्रथम बंद जगत स्थिति लय कारण सृष्टिकर्त परमात्म पादू कूड़ा अनंत कोटि कोटि दीर्घदंड प्रणाम सल पंचमुखद परमेश्वर मुखवा सदैजात मुखद उद्भवसी बंद आंध्र प्रदेश पट्टी ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಘೋಷಿಸಿ ಬಂದಿರತಕ್ಕಂತ ನನ್ನಪ್ಪ ಕೈಯಲ್ಲಿ ಕಂತಿ ದಂಡಲಾಕುಳ ಹಿಡಿದು ದಿಟ್ಟತನದಿಂದ ಮರ್ತ್ಯ ಲೋಕವನ್ನು ಸಂಚರಿಸಿ ಸಿಸ್ಟರ್ನ ಸಂವರಿಸಿ ಸಿಸ್ಟರ್ನ ಪರಿಪಾಲಿಸಿ ಹಾಲು ಮತಕ್ಕೆ ಮೂಲ ಗುರು ಜಗದಾದಿ ಜಗದ್ಗುರು ಅನಿಸಿ ಆದಿಗುರು ರವಣ ಸಿದ್ದೇಶ್ವರನನ್ನ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಶಿವನ ಸ್ವರೂಪೇಶ್ವರನೇ ಸ್ವರಮದೇವಿಯ ಸುತ್ತ ಪರಮದೇವರ ಪುತ್ರ ಕಳವಿ ನಾರಾಯಣಗೌಡನ ಅಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂತ ಗಂಗೆ ಕೋರಲ ಗಂಡ ಮೇಡಿ ಕಾರರ ಮಿಂಡ ಉರಿಮಾರಿ ದೇವರ ಉಗ್ರ ಗಂಡಿನ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರ್ತಕ್ಕಂತ ನನ್ನಪ್ಪ ಸ್ವಾಮಿ ಗಾತ್ರಕ ದೇವರ ಜೀವಕ್ಕೂ ಮುನಿ ದೇವರ ಕಾಜಕ್ಕೋರ ದೇವರು ಗಾರುಡ ಗಿಚ್ಚ ದೇವರಣಿಸಿ ಧರಣಿ ಮೇಲಿರ್ತಕ್ಕಂತಹ ಶೂರ ರಾಕ್ಷಸರನ್ನು ಸಂವರಿಸಿ ಸಿಸ್ಟರ್ನ ಪರಿಪಾಲಿಸಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡದಲ್ಲಿ ಕುಂತು 12 ವರ್ಷನ ತಪಸ್ಸರಿಸಿ ಸಾಕ್ಷಾತ್ ಪರಮಾತ್ಮನನ್ನು ಧರಣಿಗಿಳಿಸಿ ಸವಿಲಾರದಂತ ಶಿಷ್ಯನನ್ನು ಪಡೆದಿರ್ತಕ್ಕಂತ ನನ್ನಪ್ಪ ಚಂದನಗಿರಿಯ ಚಂದಿರ ಅಕ್ಕಮಯ್ಯವನ ತಮ್ಮನಾಗಿರ್ತಕ್ಕಂತ ವಿಜಯಪುರ ಜಿಲ್ಲೆಯ ಜಡಚನ ತಾಲೂಕಿನ ಶಿರಾಡೋನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ತಂದೆ ತುಕ್ಕಪ್ರಾಯ ತಾಯ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹೊಲಜಂತಿಗೆ ಹೊಳಿ ಅನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡೆಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಮಾನವರಲ್ಲಿ ನನಗೇನೆ ದೇವತರಲ್ಲಿ ದೇವರಿಗೇನೆ ಶಿವನಲ್ಲಿ ಶಿವಗೆ ನೆನೆಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂತ ನನ್ನಪ್ಪ ಇಂಥ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹೊಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುದ್ದ ಮಾಳಿಕರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಗೆ ಬೆಳಗಿರ್ತಕ್ಕಂತ ಯಾವ ಜಿಲ್ಲಾ ಯಾವ ತಾಲೂಕು ಸಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹೊಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುದ್ದ ಮಾಳಿಂದ್ರಯ್ಯನನ್ನು ಸಂಧಿ ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರನ್ನಿಸಿಕೊಂಡಿರ್ತಕ್ಕಂತ ಅದೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಕ್ಕೇರಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನವ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವಿಟ್ಟುಕೊಂಡು ಕಂಕನ ನಾಡದಿಂದ ಭಾಗ್ಯನಾಡಕ್ಕೆ ಬಂದ ಭಕ್ತರು ಉದ್ಧಾರ ಮಾಡತಕ್ಕಂತ ನನ್ನವ ಆದಿಶಕ್ತಿ ಜಗಜ್ಜನನಿ ಜಗನ್ ಮಾತೆ ಅಂಬಾದೇವಿ ಆದಿಶಕ್ತಿ ಲಕ್ಕಮ್ಮ ದೇವಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಕೂಡ ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಕೂಡ ಅವರಿವರ ಅನ್ನದ ಎಲ್ಲರಿಗೂ ಕೂಡ ಮುಗುಳೆಲ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರವನ್ನ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ದೇವರಾಜ ಮಾತು ಒಂದು ಹೆಂಗ್ ಬರ್ತದ ದೇವರಿಗೆ ಬೇಕು ಭಕ್ತಿ ವೀರರಿಗೆ ಬೇಕು ಶಕ್ತಿ ಕುಂತ ಜನರಿಗೆ ಬೇಕಂತ ಜ್ಞಾನದ ಕುಸ್ತಿ ಜ್ಞಾನದ ವ್ಯವಹಾರ
ಕಂಡಕ್ಕೆ ಏನ್ ಮಾಡ್ಯಾರಿಪ್ಪ ನಮ್ಮ ಬೆಕ್ಕೇರಿ ಗ್ರಾಮದ ಹಿರಿಯರ್ಲ ಕುಡ್ಕೊಂಡು ಬಾಳ ವಿಚಾರ ಮಾಡಿ ಅವ್ರ ಮ್ಯಾಳುಗಳು ಕುಡಿಸ್ಯಾರು ಹೆಂಗ್ರಿಪ್ಪ ಅದು ವಿಚಾರ ಯಾವ್ಯಾವ ಮ್ಯಾಳುಗಳು ಬಂದಾವ ಎಲ್ಲಿಂದ ಬಂದಾವ ಹ್ಯಾಂಗ ಬಂದಾವ ಎಷ್ಟು ಗಂಟೆಕ್ ಬಂದಾವ ಈಗಾಗಲೇ ಯಾರ್ಯಾರು ಏನೇನು ಮಾತಾಡ್ರು ಅಂತಕ್ಕಂಥದ್ದು ಎಲ್ಲಾ ದೈವಿಕ ಕೂಡಿರ್ತಕ್ಕಂಥ ಮಾತ ಗೊತ್ತಿರ್ತಕ್ಕಂಥ ಮಾತ ಹೌದಿಲ್ಲ ಮತ್ತೆ ನಾವು ಆ ಊರನವ್ರು ಈ ಊರನವ್ರು ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಇಲ್ಲ ಎತ್ತಿ ಮಾತಾಡುವಂತ ಅವಶ್ಯಕತೆ ಬಿದ್ದಿಲ್ಲ ಹೌದಿಲ್ಲ ಅದಕ್ಕೆ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಸತತವಾಗಿ ಬಿಡದೇ ಕಾರ್ಯಕ್ರಮ ಮಾಡದವತ್ತಮ್ಮ ಇವತ್ತು ಹಾಡೋದು ನಾವು ಇಪ್ಪತ್ತೆರಡನೇ ರಾತ್ರಿ ನಿನ್ನೆ ಹಗಲಿ ಮುಗಿಸ್ಕೊಂಡು ಹುಲಜಂತಿಯಿಂದ ಇಲ್ಲಿಗೆ ಬಂದಿದ್ವಿ ನಾಳೆ ಮತ್ತು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕೊನ್ನೂರು ಕರೆಸಿದನ ಮಟ್ಟಕ್ಕೆ ಕಾರ್ಯಕ್ರಮ ಇನ್ನ ಸತತವಾಗಿ ಬಿಡದೆ ಮುಂದಿನ ತಿಂಗಳ ಐದನೇ ತಾರೀಕು ಆರನೇ ತಾರೀಕು ಮಟ್ಟ ಒಂದೇ ಕಾರ್ಯಕ್ರಮ ಗ್ಯಾಪದ ಮುಂದೆ ಮತ್ತೆ ಇಪ್ಪತ್ತೊಂದರ ಮಟ್ಟ ಹಾಕೊಂಡಾರವ ಹೌದಿಲ್ಲ ಅದಕ್ಕೆ ನಮ್ಮಲ್ಲಿ ಸಂಘದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಬರತ್ತಮ್ಮ ಹಾಡ್ತಕ್ಕಂತ ಹಾಡಿನಲ್ಲಾಗಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗಲಿ ಬರಸಾಡ್ತಕ್ಕಂತ ವಾದ್ಯದಲ್ಲಾಗಲಿ ಏನಾದ್ರೂ ಲೋಕ ದೂಷಣ ಆಗಬಹುದಮ್ಮ ಪುಕ್ಷಟ್ಟೆ ಬಂದ್ರಿ ಅಲ್ಲಿಂದ ಇಲ್ಲಿ ತರ ನಿಮ್ ಹೆಣಕ್ಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹೆಣ ಚಂದ ಮಾಡಿ ತಂದು ಕುಡಿಸ್ಯಾರ ಯಾಕ್ರಿ ಹಿರಿಯರ ಏನ್ ಪುಕ್ಷಟ್ಟೆ ಬಂದ್ರಿ ಅಲ್ಲಿಂದ ಇಲ್ಲಿ ತರ ನಾವೇನವ್ರು ಕೊಟ್ಟಿಲ್ಲ ತರ ನೋಡ ಪುಕ್ಷಟ್ಟಿ ಬಂದ್ರಿ ಅಂತ ಕೇಳ್ತೀವಿ ಒಂದ್ ಮಾತು ಹೇಳ್ತೀನಿ ಏನ್ರಿಪ್ಪ ಅಂದ್ರೆ ರೊಕ್ಕ ನನ್ನ ಗಟ್ಟ ಕೊಟ್ಟಾರನು ಹೌದು ಮತ್ತೆ ಮುಂದೆ ಹಣಾರು ಹೆಣ ಚಂದ ಮಾಡಿರ್ತಾರ ನಮ್ಮದೇ ಮಾಡಿರ್ತಾರ ನೋ ತುಕ್ಯ ಅಕ್ಕರೇ ಇದ ಹೌದಿಲ್ಲ ಇನ್ನೂ ಯಾಕಪ್ಪ ಮುಂಬೈ ಹಣರು ಕೊಟ್ಟರೋ ತಿಳತಿ ಇವತ್ತ ನನ್ನ ತಾಯಿ ಬೆಕ್ಕೇರಿ ಲಕ್ಕಮ್ಮನ ಜಾತ್ರೆ ನಮ್ದದ ಊರು ಬಳಗು ನಮ್ದದ ಊರು ನಮ್ದದ ಹೌದ್ರಿಪ್ಪ ಬೆಳತನ ಹಾಡಿಕೆ ಮಾಡ್ತೀನಿ ಮಂಗಳಾರತಿ ಮಾಡಿ ಗಾಡಿಯಾಗ ಕೂತಂತಾರ ಗೊತ್ತಿರ ಇವತ್ತು ಬೆಳತನ ಹಾಡಿರ್ತಕ್ಕಂತ ಸಾವಿರ ರೂಪಾಯಿ ಪಗಾರ ಕೋಡಿ ಕತ್ತಿ ನನ್ನ ಕೆಳಂಗಿಲ್ಲ ಬಾಯಿ ಮುಚ್ಕೊಂಡು ನಾಯಿ ಕುನ್ನಿಗತ್ತೆ ಸುಮ್ಮ ಕುಂದಿರ್ಬೇಕು ನೀನ ಮೈಕ್ ಯಾಕೆ ಕೆಳಗ್ ಬಂತು ನಾಯೆಲ್ಲ ಕೇಳಂಗಿಲ್ಲವ ನಾ ಪಗಾರ ತಗೊಂಡ ಹಾಕಂದ್ರೆ ನಾನ್ ಹೆಂಟು ಬರ್ಲು ಬೆಲ್ಲೂರಿಗೆ ಹಿಡ್ಕೊಂಡು ಬಾಗಲ ನೀರ್ ತರ್ತಾಳ ಇದರ ಅಂದ್ರೆ ನನಗೆ ಅಂಜಿಕೆ ಐತದ ಹೌದು ನಿಮ್ ಊರಾಗ ಹುಲಿ ಮನ್ಯಾಗ ಇಲ್ಲಿ ಅಂದಂಗ ಹೌದು ಹೌದ್ರಿಪ್ಪ ಹೌದಿಲ್ಲ ಅದಕ್ಕ ಹೇಳ್ತಾರ ಏನಂತ್ರಿಪ್ಪ ಗುರವನ್ನ ಗುಲಾಮನಾಗುವ ತನಕ ದೊರೆಯದನ್ನ ನರರಿಗೆ ಮುಕ್ತಿ ನರರಿಗೆ ಮುಕ್ತಿ ಅಂತ ಹೇಳ್ತಾರ ಗುರುವಿನ ಗುಲಾಮ ಆಗ್ರಿ ಹೆಂಡತಿ ಗುಲಾಮ ಆಗಬೇಡ್ರಿ ಆದ್ರೆ ಏನು ಸಿಗುದಿಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಹೌದಿಲ್ಲ ನಡೆಯುವ ಮನುಷ್ಯ ಎಡುವುದ ಸಜಿಕ ಎಲ್ವಿಲ್ಲದ ನಾಲಿಗೆ ತೊದಲುವುದು ಸಜಿಕ ಸಜಿಕ ತಪ್ಪಾಗುವುದು ಸಜಿಕದ ಹೆಂಗ್ ತಪ್ಪಾಗ್ತದ ನೋಡ್ರಿ ನಾಳೆ ಹಂಗ ಈಗ ಹೆಂಗ್ ಸಜಿಕ ಕೇಳ್ತಿರ್ಲ ನಾಳೆ ಹದಿನೈದು ಸಾವಿರದ ಐದು ಸಾವಿರ ರೂಪಾಯಿ ಕಟ್ ಆಗುದು ಸಜಿಕ ಅವ್ರ ಐದು ಸಾವಿರ ರೂಪಾಯಿ ಕಟ್ ಮಾಡ್ರ ನೀನು ಸಾವಿರ ರೂಪಾಯಿದಾಗ ಐದ್ನೂರ ರೂಪಾಯಿ ಕಟ್ ಆಗುದು ಸಜಿಕ ತಪ್ಪಾಗೋರ್ಲಿ ಹಂಗಾದ್ರ ಮತ್ತ ನೋಡು ಅಂದ್ರೆ ನಮ್ ಕಡೆ ಯಾರ ತಪ್ಪಾಗ್ತ ನಮ್ ರೊಕ್ಕ ಕಟ್ಟೋದ್ ನಡೀತದ ನಿನ್ ರೊಕ್ಕ ಕಟ್ಟೋದ್ ತಪ್ಪಾದ್ ನಡೀತದ ಅನ್ನೋದು ನಡೆದಲ್ಲ ಅದು ನಿಮ್ ಮಗಳ ಕಡೆ ಇರ್ಲಿ ಅದಕ್ಕೇನ ಬಹಳ ಮಾತಾಡಿ ದೈವಿಕ ಬ್ಯಾಸರ ಹೋಗೋದು ಬೇಡ ಅದಕ್ಕ ಈಗಾಗಲೇ ನಮ್ಮ ಗಂಟಿ ಸರ್ಗಳಾಗಿರ್ತಕ್ಕಂಥವ್ರು ವಿಶೇಷವಾದ ಮಾತು ಹೇಳಿದ್ರು ಯಾವ್ಯಾವ ಮ್ಯಾಳಗಳು ಹೆಂಗ್ಯಾಂಗ ಬಂದವಂತ ಎಲ್ಲಾ ಪ್ರತಿಪಾದನೆ ಮಾಡಿ ಕಮಿಟಿ ರೂಲ್ಸ್ ಕೂಡ ಹೇಳಿದ್ರು ಏನಂತೇಳಿ ಹೇಳಿದ್ರು ಏನಂತ್ರಿಪ್ಪ ಹಾಲು ಮತದಾಗ ಪ್ರಶ್ನೆ ಹಾಕಬೇಕು ಹೆಡ್ಲೈನ್ ಇರಬೇಕು ಹೌದು ಹಾಲು ಮತ ಅಂತೇಳಿ ಬುಕ್ ನ ಹೆಡ್ಲೈನ್ ಇರಬೇಕು ಇರಬೇಕು ಮೂರು ಪ್ರಶ್ನೆ ಆಗಬೇಕು ಬೆಳಗಿನ ಐದೂವರೆ ಗಂಟೆಗೆ ನಿರ್ಣಯ ಮಾಡ್ತೀವಿ ಮತ್ತು ಮೇಲೆ ಹದಿನೆಂಟರಾಗ ಪ್ರಶ್ನೆ ಆಗಬೇಕು ಒಡೆಯರ ಸಟ್ಟು ಅಂತೇಳಾರ ಹದಿನೆಂಟು ಅಂತೇಳಾರ ಈ ಹದಿನೆಂಟು ಗಂಟ್ರನ್ನ ಅವ್ರು ನಾವೇನಲ್ರಿ ಸರ್ ಹೌದು ಈ ಹದಿನೆಂಟು ಗಂಟ್ರ ವಿಷಯನೇ ಬ್ಯಾರೆ ಅದ ಒಡೆಯರ ಸಟ್ ಕೂಡಿಸ್ಬೇಕಂತೇಳಿ ಯಾರ್ಯಾರು ಬುದ್ಧಿ ಕಟ್ಕೊಂಡು ಬೆನ್ನ ಹೆತ್ತಾರೆ ನಮ್ಮಂತರ್ಗೆ ಎಲ್ಲಿ ಸಿಗ್ತಾವ ಹೌದಿಲ್ಲ ಯಾಕಪ್ಪ ಬುಕ್ ಸಿಗುದನ್ನ ರೇರ್ ಅವ ಬಹಳ ಮತ್ತ ನಾವ್ ಯಾಕಪ್ಪ ಸತತವಾಗಿ ಕಾರ್ಯಕ್ರಮ ಅಖಂಡ ಅದ್ರಾಗ ನಮ್ ಬಿಜಾಪುರ ಜಿಲ್ಲಾ ಕಡೆ ಕಾರ್ಯಕ್ರಮ ಮಾಡಕತ್ತಿ ಇಪ್ಪತ್ತೆರಡ ದಿನ ಆ ಕಡೆ ಇಪ್ಪತ್ತು ನಾವು ಎರಡನೇ ರಾತ್ರಿ ಕಾಡಿದಿ ನಿನ್ನ ಮನೆ ಒಂದು ದಿಗ್ಗೆ ಬಡಿಗೆ ಮಾಡಿದಿವಿ ಒಟ್ಟೆ ನಾವು ಬುಕ್ ಹಾಕಿರ್ತು ಕರೆ ಒಂದ್ ದಿನ ಆ ಸುಟ್ಕೇಸ್ ತಗದ್ ನೋಡಂಗಿಲ್ಲ ನಾವು ಹಾಲು ಮತ್ತದು
ಹೌದಿಲ್ಲ ಯಾಕಂದ್ರೆ ನಾವು ಬಿಜಾಪುರ ಬಾಕಡೆ ಹೆಚ್ಚನೆ ಹೆಚ್ಚು ಅಲ್ಲಿ ಬುಗ್ಗ ನಡೆಯಂಗಿಲ್ಲ ನಡೆದಿಲ್ಲ ಬರೀ ಬುಗ್ಗನ್ಯಾಗ ಬರದಾರ ಕೆಲವೊಂದು ತಪ್ಪು ಬರದಾರ ಸತ್ಯನು ಬರದಾರ ಮಿತ್ಯನು ಬರದಾರ ಹೌದು ಬುಗ್ಗೆ ಮೇಲೆ ಹತ್ತೋದಿಲ್ಲ ಹೌದಿಲ್ಲ ಆ ಕಡೆ ಮಾತ್ರ ಬುಗ್ಗೆ ನಡೆಯಂಗಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಯಾಕಂದ್ರೆ ನೇರವಾಗಿ ಹುಳಜಂತಿದಿಂದ್ರ ಕಮಿಟರ್ ಗೋತ್ರತಕ್ಕಂತ ಮಾತ ಹುಳಜಂತಿನ ನೇರವಾಗಿ ಇಲ್ಲೇ ಬಂದಿವಿ ಇಲ್ಲೇ ಬಂದಿವಿ ಇಲ್ಲಿ ಕಾರ್ಯಕ್ರಮ ಇತ್ತು ರಾತ್ರಿ ಇದ್ದಂತ ಕಾರ್ಯಕ್ರಮ ಅಲ್ಲೆಲ್ಲ ಚಡ್ಜನ ಸೈಡ್ ಹುಳಜಂತಿ ಸಾಡಿ ಮಳಿ ಆದ ಸಮಯ ರಾತ್ರಿ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಹೌದು ಅಗಲಿ ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲೇ ಬಂದಿದ್ವಿ ಹೌದು ಹೌದ್ರಿಪ್ಪ ಅದಕ್ಕೆ ಹಾಲ್ ಮತ್ತ ಬುಕ್ ಮಾತ್ರ ನಮ್ಮ ಕಡೆ ಎಟ್ಟದವಲ್ಲ ಅಷ್ಟರೊಳಗ ನಾ ಬುಕ್ನ ಪ್ರಶ್ನೆ ಹಾಕ್ತೀನಿ ಹಾಕ್ತೀನಿ 18 ಮಾತ್ರ ಮನೆಗೆ ಹೋಗಿಲ್ಲ ಬುಕ್ಕನ್ನು ತಂದಿಲ್ಲ ಹೌದು ಹೌದು ಹೌದ್ರಿಪ್ಪ ಮತ್ತೆ ಅದನ್ನೇನಾದ್ರು ನೀವು ಪೂರ್ವದಲ್ಲಿ ಮೊದಲೇ ಹೇಳಿದಿಪ್ಪ ಅದನ್ನ ತಯಾರಿ ಮಾಡ್ಕೊಂಡು ನಾವು ಬರಬೇಕಾಗಿ ಹೌದು ಹೌದು ಅವು ಗಂಟರ 18 ಏನಿಲ್ಲ ನನಗಿಲ್ಲ ಇಲ್ಲ ಅನ್ನೋದಿಲ್ಲ ಅದು ಐತಕರೆ ಅದನ್ನ ತಂದಿಲ್ಲ ನಾವು ಅಷ್ಟೇ ತಂದಿಲ್ಲ ಅಷ್ಟೇ ಅನ್ನುವಂತ ಮಾತನ್ನ ಒಂದು ದೈವಕ್ಕೆ ನಮ್ಮ ಕಮಿಟಿ ಏರಿಯಾರಿಗೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಂಡು ಕೇಳ್ಕೊಂಡು ಬಾಳೆನ ಮಾತನ್ನುವಂತ ಅವಶ್ಯಕತೆ ಇಲ್ಲ ವಿಷಯ ಕೂಡ ಇಟ್ರು ಏನ್ ಇಟ್ರಿಪ್ಪ ಏನ ದೇವರ ಶ್ರೇಷ್ಠ ಏನ ಭಕ್ತ ಶ್ರೇಷ್ಠ ಹೌದು ಲಕ್ಷ್ಮಿ ಶ್ರೇಷ್ಠ ಏನ ಸರಸ್ವತಿ ಶ್ರೇಷ್ಠ ಹೌದು ಹೌದು ಹೌದ್ರಿಪ್ಪ ಎರಡು ವಿಷಯದ ಯಾವ ಹೆಡೆ ಬೆಳೆಸ್ತೀರಿ ಬೆಳೆಸ್ರಿ ಅನ್ನುವಂತ ಮಾತನ್ನ ಹೇಳಿದ್ರು ಹೇಳ್ಯಾರಿಪ್ಪ ಇದ್ರಾಗ ನನ್ನ ಪಾಲಿಗೆ ಬಂದದ ಏನ್ ಬಂದದ್ರಿಪ್ಪ ಪಾಲಿಗೆ ಬಂದದ ಏನ್ ಬಂದದ ಪಾಲಿಗೆ ದೇವರ ಪಾಲ ನನಗೆ ಬಂದದ ಹೌದು ದೇವರ ಪಾಲ ದೇವರ ಪಾಲ ಬಂದದಪ್ಪ ಆಹಾ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಉದ್ಭಿಜ 21 ಲಕ್ಷ ಜಲಜ 21 ಲಕ್ಷ ಟೋಟಲ್ 83 ಲಕ್ಷದ 99,999 ಯವನಿಯನ್ನ ತಿರುಗಿ 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 ಮಾನವ ಜನ್ಮಕ್ಕ ನಾವು ಹುಟ್ಟಿ ಬಂದಿದೆ ಪತ್ರ ಹುಟ್ಟಿ ಬರ್ಲಿಕ್ಕೆ ಕಾರಣ ಏನದ ಏನದ್ರಿಪ್ಪ ನಾವು ನೀವೆಲ್ಲರೂ ಹುಟ್ಟಿ ಬರ್ಬೇಕಾದ್ರೆ ಸೃಷ್ಟಿಕರ್ತ ಭಗವಂತ ಕಾರಣದನ ಸೃಷ್ಟಿಕರ್ತ ಭಗವಂತ ಹೌದಿಲ್ಲ ಹೌದು ಸುಳ್ಳು ಹೇಳ್ಬೇಡ್ರಿ ನೀವು ಸಭಾಗ ಯಾಕ ಯಾಣಂದ್ರಿ ನೀವು ನಾವು ನೀವೆಲ್ಲರೂ ಹುಟ್ಟಿ ಬರ್ಬೇಕಾದ್ರೆ ದೇವರ ಕಾರಣದ ಅನಂತ ದೇವರ ಒಟ್ಟೆ ದೇವರ ಕಾರಣ ಇಲ್ರಿಪ್ಪ ನಾವ ನೀವು ಹುಟ್ಟಿ ಬರ್ಬೇಕಾದ್ರ ಯಾರ ಕಾರಣದರು ನಮ್ಮ ಅವ್ವಪ್ಪ ಕಾರಣದಾರಿ ನಮ್ಮ ಅಪ್ಪನಿಂದ ಬಂದ ನಾವು ದೇವ್ರದ ಯಾವನು ಕೆಲಸ ಇಲ್ಲ ಕೆಲಸ ಇಲ್ಲ ಹೌದ್ರಿಪ್ಪ ಒಂದ್ ಮಾತು ಹೇಳ್ತೀನಿ ಯಾನ್ ಕೂ ಹೊಡೆದ್ರಲ್ಲ ಇವನು ಪಾರ್ಟಿಯಾಗಿ ನಿಮ್ಮ ಅವ್ರು ಅಪ್ಪನಿಂದ ಹುಟ್ಟಿ ಬಂದೇವಲ್ರಿ ನಾವು ಹೌದಾ ಕರೆ ಅಹೂ ಅನ್ನತ್ತಾರ ನಿನ್ನ ಹೋಣತ್ತಿ ಕರೆ ಹೌದ್ರಿ ಇಲ್ಲೊಂದು ಮಾತು ವಾದ ಐತಿ ಏನ್ರಿಪ್ಪ ನಿಮ್ಮ ಅವ್ರ ನಿಮ್ಮಪ್ಪ ಹುಟ್ಟು ಬರ್ಬೇಕ್ರೆ ಯಾರ ಕಾರಣ ಅವ್ರಪ್ಪ ಕಾರಣ ಅವ್ರವ್ರಪ್ಪ ಹುಟ್ಟಬೇಕಾರ ಅವ್ರಪ್ಪ ಕಾರಣ ಅಂದ್ರೆ ನಿನ್ನ ವಿಚಾರ ಏನದ ಒಟ್ಟು ನಮ್ ಖಾನ್ದಾನ ನಮ್ಮ ಅವ್ವಪ್ಪ ನಮ್ಮ ಅವ್ವಪ್ಪ ತಾತ ಮುತ್ತೆ ಎಲ್ಲಾರು ಹಿಂಗ ನಮ್ ಖಾನ್ದಾನ ಬಂದಾವ ದೇವ್ರದ ಏನು ಕೆಲಸ ಇಲ್ಲ ಏನು ಕೆಲಸ ಇಲ್ಲ ಹೌದು ನಿನ್ನ ಮದುವೆ ಆಗ್ಯದನ ಆಗ್ಯಾದ್ರಿಪ್ಪ ಮದುವೆ ಆಗ್ಯದ ಮದುವೆ ಆಗ್ಯದ ಮಕ್ಕಳಾಗಿರ್ಬೇಕಲ್ಲ ಆಗ್ಯಾವ್ರಿಪ್ಪ ಎಸ್ ಆಗ್ಯಾವ ಬೀಡ ಮಕ್ಳು ಎಸ್ಗಾದ್ ದೀಡ್ ಹೆಂಗ ಹಾಕಾವು ದೀಡ್ ಹೆಂಗ ಹಾಕಾವ್ರಿ ಮೊದ್ಲು ಕೇಳ್ರಿ ನೀವ ಯಾವ್ಯಾವ ಆಗ್ಯಾವು ಒಂದ್ ಹೆಣ್ಣಾಗ್ಯದ ಒಂದ್ ಗಂಡ ಆಗ್ಯದ ಒಂದ್ ಹೆಣ್ಣ ಒಂದ್ ಗಂಡ ಹೌದು ಮತ್ತ ಯಾಡಾದ್ರು ಮತ್ತೊ ದೀಡ್ ಹೆಂಗ ಹಾಕಾವ ಇಲ್ಲಿ ದೀಡ್ ಹೆಂಗ ಹಾಕ್ತಾವ್ ಕೇಳ್ರಿ ಮೊದಲ ದೀಡ್ ಹೆಂಗ ಆಗ್ತಾವು ಹೆಣ್ಣಿ ನೋಡಿಗೆ ಹುಡುಗಿ ನೋಡಾಕ ಬಹಳ ಚಂದದ ಕಾಲ ಮೂಗ ಕೈಯ ಮೂವತ್ ನೋಡ್ರ ಐಶ್ವರ್ಯ ರೀ ಒಂದ್ ನಟಿ ತಂದದಾಳ ಗಂಡ ಹುಡುಗನು ಎಲ್ಲಾ ಚಲೋ ಅದ ಕೈ ಹಾಕ ಕೈಯ ಮೂಗ ಎಲ್ಲ ಕರೆಕ್ಟ್ ಅದ ಎಲ್ಲಾತ್ರ ದರ್ಶನ ಅಂತ ಕಾಣ್ತಾನ ಆದ್ರೆ ಸ್ವಲ್ಪ ಎಡಗಾಲಕ್ಕೆ ಉಂಡ್ತಾನ್ರಿ ಎಡಗಾಲಕ್ಕೆ ಉಂಡ್ತಾನ ಅದಕ್ಕೆ ದೀಡಂದಿನ ನಾನು ಅದಕ್ಕೆ ದೀಡಂದಿನ ಹೌದು ಇಲ್ಲೊಂದು ಮಾತು ಕೇಳ್ತೇನೆ ಏನ್ರಿಪ್ಪ ಹೆಣ್ಣು ಹುಡುಗಿ ಕೇಟ ಐಶ್ವರ್ಯ ಕಣ್ಣ ಕಾಣ್ತಲ್ಲ ಕೈಯ ಕಲ ಕಾಲ ಕಣ್ಣ ಮೂಗ ಎಲ್ಲ ಚಂದ ಅದಾವ ಹೌದ್ರಿಪ್ಪ ಹೌದಿಲ್ಲ ಹೌದು ಗಂಡು ಹುಡುಗ ಕೇಟ ದರ್ಶನ ಕಾಣ್ತಾನ ಕಾಣ್ತಾನ್ರಿಪ್ಪ ಆದ್ರೆ ಸ್ವಲ್ಪ ಎಡಗಾಲಕ್ಕೆ ಉಂಡ್ತಾನ ಸ್ವಲ್ಪ ಉಂಡ್ತಾನ ಸ್ವಲ್ಪ ಕುಣ್ತಾನ ಸ್ವಲ್ಪ ಜರನ ಕೊಡ್ತಾನ ಸ್ವಲ್ಪ ಜರ ಇಲ್ಲೊಂದು ಮಾತು ಹೇಳ್ತೀನಿ ಏನ್ರಿಪ್ಪ ಈ ಹೆಣ್ಣು ಹುಡುಗಿನ ಕೈಯ ಕಾಲ ಕಣ್ಣ ಮೂಗ ಹೆಂಗ ಸದೃಢವಾಗಿ ಗಂಡ ಹಿಂತಿ ಹಡದಿಲ್ಲ ಈ ಗಂಡ ಹುಡುಗನ ಹಂಗ ಹಡಿಬೇಕದ್ದು ಕೂಟಿ ಯಾಕೆ ಹಡದ್ರಿ ಅದು ನಮ್ ಕೈ ಆಗಿಲ್ರಿ ಮತ್ ಯಾರ ಕೈ ಆಗದ ಭಗವಂತನ ಕೈ ಆಗದ ಇಲ್ಲಿ ಏನ ಅನುಭವ ತಿಂಡ್ರಿ ಇವ್ ತೂತು ಮೈಕ್ ತಗೊಳ್ಳೆ ಮೈಕ್ ತಗೊಳ್ಳೆ ಇದ್ರು ಹೇಳಿ ಇದನ್ನ ಹೇಳ್ತೇನೆ ತೂತು ಸುಮ್ಮ ಕೊಡಕ್ ಬರಂಗಿಲ್ಲ ಹುಸುಳಿ ಮಾಡ ಅದಕ್ಕೆ ಹೇಳ್ತೇನೆ ಕಟ್ಟಿದ ಬುದ್ಧಿ ಒಟ್ಟಿದ ಬನ್ವಿ ಎಂದು ಸ್ಥಿರವಲ್ಲ ಕಲ್ಕಿ ಮಾತ ತಿಳ್ಕೊಳ್ಳೆ ಅವ್ ನಿಮ್ ತಾಮ ಕಲಿಸಿದಲ್ಲ ಕಲ್ಕಿ ಮಾತ ಕಟ್ಟಿದ ಬುದ್ಧಿ ಒಟ್ಟಿದ ಬನ್ವಿ ಒಟ್ಟೆ ಎಂದು ಸ್ಥಿರ ಹಿಂಗ ಹ್ಯಾಂಗ ಹಿಂಗ ಹ್ಯಾಂಗ ಸ್ಥಿರವಲ್ಲ ಹಿಂಗ ಫೇಲ್ ಆಗ್ತೀನಿ ನೋಡು ಕಲ್ಕಿ ಮಾತ ಕಲತ್ರ ಒಟ್ಟೆ ಕಲಿ ಯಾವಾಗ ಅಸಹ್ಯ ಆಗ್ತಿ ಹೇಳಕ್ ಬರೋದ್ರ ಮೊದಲು ಯಾತ್ರದಿಂದ ಮಾತಾಡೋ ಅದಕ್ಕಾಗಿ ನಾವೆಲ್ಲ ಹುಟ್ಟಿ ಬರ್ಬೇಕ್ರೆ ಯಾರ ಕಾರಣದನ ಭಗವಂತ ಕಾರಣ ಸೃಷ್ಟಿಕಂತ ಪರಮಾತ್ಮ ಕಾರಣದನ ಹೌದು ಅನರೇಣು ತೃಣಕಾಷ್ಟ್ರದಲ್ಲಿ ಭಗವಂತ ಒಬ್ಬನೇ ದಾನ ಹೌದು ಅವನ ಆತ್ಮ
ಒಬ್ಬಡೆ ಕಸ ಕಡ್ಡಿ ಕೂಡ ಅಳಗಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಲ್ಲಿನಲ್ಲಿ ಕಪ್ಪದ ಅಂದ್ರು ಕೂಡ ಆ ಕಪ್ಪಿಗೆ ಆಹಾರ ಅನ್ನವನ್ನು ನೀಡಿದವರು ಯಾರು? ಸಾಕ್ಷಾತ್ ನಮ್ಮ ಸೃಷ್ಟಿಕರ್ತ ಭಗವಂತ. ಯಾರು ಹೋಗಿ ನಿಮ್ ಭಕ್ತ ಇಟ್ಟನೋ, ಯಾರು ನಿಮ್ಮ ಅವ್ವ ಅಪ್ಪ ಇಟ್ಟಾರೋ? ಯಾರು ಇಲ್ರಿಪ್ಪ. ಹೌದಿಲ್ಲ, ಅದಕ್ಕಾಗಿ ಎಟ್ಟೋ ಬಾಡ್ರು ನಮ್ಮ. ಯಾಕೆ ಒಂದು ಮಾತು ಸೂತ್ರಧಾರಿ ಮ್ಯಾಲದನ ಪಾತ್ರಧಾರಿಗಳು ಮಾತ್ರ ನಾವು ಇನ್ನು ಮೂರು ದಿನದ ಸಂತ್ಯಕ್ಕೆ ಸತ್ಯದ ಸಂತ್ಯ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಒಂದು ದಿನ ನಮ್ಮ ದೇವರ ಭಗವಂತ ಭಗವಂತ ಮ್ಯಾಲೆ ಆವಿಷ್ಯ ಮುಗಿತು ಪಾತ್ರ ಮ್ಯಾಲ ಕುಂತ ಮಿಸ್ಕಾಲ್ ಹೊಡೆದ್ರ ಗುಡುಗು ಕೂತ ಮಿಸ್ಕಾಲ್ ಹಾಕುದೇ ಕಿಸ್ಕಾಲ್ ಹಾಕುದೇ ಅವ್ ಮಿಸ್ಕಾಲ್ ಹೊಡೆದ್ ಕಿಸ್ಕಾಲ್ ಹಾಕೋದೇನೆ. ಅದಕ್ಕಾಗಿ ಸೂತ್ರಧಾರಿ ಮ್ಯಾಲದನ ಪಾತ್ರಧಾರಿಗಳು ಮಾತ್ರ ನಾವು ಅದೀವಿ. ಪಾತ್ರದವರು ನಮ್ಮನ್ನು ನಾಟಕ ಮಾಡ್ಲಿಕ್ಕೆ ಬಂದಿವಿ ಅಷ್ಟೇ. ನಿಮ್ಮ ಭಕ್ತಂದು ಏನು ಕೆಲಸ ಇಲ್ಲ, ನಿಮ್ಮ ಭಕ್ತ ಬರೀ ಪಾತ್ರ ಮಾಡ್ಲಿಕ್ಕೆ ಬಂದನ ಅಷ್ಟೇ. ಭಕ್ತ ಉದ್ಧಾರ ಆಗ್ಬೇಕಾದ್ರೆ ಹಿಂದೆ ನಮ್ಮ ದೇವ್ರ ಇದ್ದಾಗನೇ ಅವ್ ಭಕ್ತ ಉದ್ಧಾರ ಆಗ್ತಾನ. ಹೌದಿಲ್ಲ, ಎಷ್ಟೋ ಮನೆ ಹೊತ್ತು ನನ್ನ ಲೆಕ್ಕ ಬಂದು ಬೆಳ್ಕೊಳ್ತಾರೆ, ಹರಕೆ ಹೊರತಾರೆ ಮನೆಯೊಳಗೆ ಕಷ್ಟ ಕಾರ್ಪಣ್ಯಗಳು ಬಂದಪ್ಪ ಯಾವ ಲೆಕ್ಕ. ನಮ್ಮ ಮನೆಯೊಳಗೆ ಕಾಂಟಕ ಹತ್ತದ ನಮ್ಗ ಏನ್ ಮಾಡು, ಬಯಲು ಮಾಡು ಅಂತೇಳಿ ಒಂದು ದೇವರಿಗೆ ಬೆಳ್ಕೋತೀವಿ. ದೇವರಿಗೆ ಯಾವಾಗ ದೇವರು ಬಯಲು ಮಾಡ್ತಾನೋ ಅವಾಗ ಮೆನ್ನೆಚ್ಚಿನ ಅವ ಭಕ್ತಾಗಿ ದೇವರಿಗೆ ದುಡಿತಾನ ಅಷ್ಟೇ. ಪ್ರಥಮವಾಗಿ ದೇವರನ್ನೇ ಶ್ರೇಷ್ಠ ಅಂತಕ್ಕಂಥ ವಾದ ನಂದೈತಿ. ಬಾಳೆನ ಮಾತಾಡಂತ ಅವಶ್ಯಕತೆ ನಾಲ್ಕೇ ನುಡಿ ಚಾಲ ಹಾಡಿ ಬಾಳೆ ಪಿರಾಮಿಡ್ನು ತಮ್ಮ. ಯಾಕಪ್ಪ ಮುಂದಿನ ಸಂಧಿಗೆ? ಯಾಕಂದ್ರೆ ಇಲ್ಲಿ ಹಾಡವರು ಸರಿಗೆ ಒಂದು ವಿನಂತಿ ಕೇಳದೈತಿ. ಸರಿಗೂ ಕೋಣ ಇರ್ತಕ್ಕಂಥ ಮಾತ ಇಲ್ಲಿ ಹಾಡವರು ನಾವೊಬ್ಬರೇ, ಪ್ರಶ್ನೆ ಉತ್ತರ ಹುಡುಕಾಡೋರು ಬರ್ಕೊಳ್ಳೋರು ಎಲ್ಲರೂ ಒಬ್ಬರೇ ಇದೀವಿ. ಹೌದಿಲ್ಲ, ಅದಕ್ಕಾಗಿ ಪ್ರಶ್ನೆ ತೆಗಿತೀನಿ ಮುಂದಿನ ಸಂಧಿಗೆ. ಮುಂದಿನ ಸಂಧಿ ಪ್ರಶ್ನೆ ಉತ್ತರ ಚೀಟಿ ತಮ್ಮ ಕೈಯಾಗಿ ಮುಟ್ಟಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ವಿನಂತಿ ಪೂರ್ವಕ ಕೇಳ್ಕೊಂಡು ನಾಲ್ಕು ಚಾಲ ಹಾಡಿ ಬಾಳೆ ಪಿರಾಮಿಡ್ ಬಿಡು.